ನಾನು ಏನ್ ಮಾಡಿದ್ ಕಾಕ? ಓಡಾಡಿದ್ದ ನನ್ ಮಗ, ನನ್ ಮಗ ಈ ಪರಿಸ್ಥಿತಿಗೆ ನೀನೇ ಕಾರಣ, ನೀವೆಲ್ಲರೇ ಕಾರಣ. ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ ನೋಡಿ ಸ್ವಾಮಿ, ನಾ ವಿರೋಧ ಹೀಗೆ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಹಾ ಹಾ ನೋಡಿ ಸ್ವಾಮಿ. ಓಹೋ, ಮಗನ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ. ವಾಂತಿ ಮತ್ತು ಭೇದಿಯಿಂದಾಗಿ ಅವರು ತುಂಬಾ ಅಶಕ್ತನಾಗಿದ್ದಾರೆ. ಆದುದರಿಂದ ಅವ್ರ ಪರಿಸ್ಥಿತಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸೈಡಿಂದ ನಾವು ಏನಾಗ್ತದೆ ಎಲ್ಲ ಪ್ರಯತ್ನ ಮಾಡ್ತಿದ್ದೇವೆ.
ಮತ್ತೆಲ್ಲ ದೇವರು ಬಿಟ್ಟಾರೆ. ನನ್ನ ಮಗನಿಗೆ ಈಗ ಯಾಕಾಯ್ತು ಸರ್? ನೋಡಿ ಸ್ವಾಮಿ, ನನ್ಗೆ ಎಸ್ಸಲ್ಲಿ ಹೇಳೋದು ಬಯಲು ಶೌಚ ಮಾಡಬೇಡಿ ಅಂತ. ನೀವು ಮಾಡುವ ಈ ಸಣ್ಣ ತಪ್ಪಿಂದ ಎಷ್ಟು ದೊಡ್ಡ ಪರಿಣಾಮ ಆಗಿದೆ ನೋಡಿ. ನೀವು ಮಾಡೋದು ಸಣ್ಣ ತಪ್ಪು, ಆದರೆ ಈ ಸಣ್ಣ ತಪ್ಪು ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪು. ಇನ್ನಾದರೂ ಮುಂದೆ ಬಯಲು ಶೌಚನ ಮಾಡಬೇಡಿ. ಕಾಕ, ನಿಂಗೊಂದು ಮಾತು ಹೇಳ್ತೇನೆ ಕೇಳ. ನಾವೇನೋ ಬಯಲು ಕಡೆ ಹೊಂಟಿವಿ ಕರೆ, ನೀ ಏನು ಮಾಡತ್ತಿ? ನಿಮ್ಮ ಮನೆಯಾಗ ಏನು ಪೈಕಾನ ಐತಿ? ಇಲ್ಲ, ನೀನು ನಮ್ಮ ಜೊತೆ ಬಯಲಿಗೆ ಹೊಂಟಿ ಹೌದೋ ಇಲ್ಲ? ನಿನ್ನ ಮಗನ ಸಾವಿಗೆ ನಾವಷ್ಟೇ ಕಾರಣ ಅಲ್ಲ, ನೀನು ಕಾರಣ ಅದೆ, ಅದು ನಾನು ತಿಳ್ಕೊನಿ. ದಿನಂಪ್ರತಿ ಭಾರತದಲ್ಲಿ ಸರಿಸುಮಾರು 2,000 ಹೆಚ್ಚು ಮಕ್ಕಳು ತೀವ್ರವಾದ ಬೇದಿಯಿಂದ ಸಾವನ್ನೊಪ್ಪುತ್ತಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಕೊಳಕು ನೀರು ಮತ್ತೆ ಸರಿಯಾದ ಶೌಚಾಲಯ ಇರದೇ ಇರುವುದು. ಭಾರತದಲ್ಲಿ ಸುಮಾರು 60 crore ಹೆಚ್ಚು ಜನ ಬಯಲು ಶೌಚ ಮಾಡುತ್ತಾರೆ. ಈ ಕಳಕಂಡ ಕ್ರಮಗಳನ್ನು ಪಾಲಿಸಿದರೆ ಇದನ್ನು ತಡೆಗಟ್ಟಬಹುದು. ಅಶುದ್ಧವಾದ ನೀರನ್ನು ಕುಡಿಯಬೇಡಿ. ಕುದಿಸಿ ಆರಿಸಿದ ನೀರನ್ನೇ ಕುಡಿಯಿರಿ. ಬಯಲು ಶೌಚ ಮಾಡಬೇಡಿ. ಕಡ್ಡಾಯವಾಗಿ ಮನೆಯಲ್ಲೇ ಇರುವ ಪಾಯಖಾನೆಯನ್ನು ಬಳಸಿ. ಸಾಬೂನು ಇಲ್ಲದೆ ಕೈ ತೊಳೆಯುವುದು ತಪ್ಪು. ಕಡ್ಡಾಯವಾಗಿ ಸಾಬೂನಿನಿಂದ ಕೈ ತೊಳೆಯುವುದು. ಪಾದರಕ್ಷೆ ಇಲ್ಲದೆ ಕಾಲ್ನಡಿಗೆ ಮಾಡುವುದು ತಪ್ಪು. ಕಡ್ಡಾಯವಾಗಿ ಪಾದರಕ್ಷೆಗಳನ್ನು ಬಳಸಿ. ಅಶುದ್ಧವಾದ ಆಹಾರವನ್ನು ಸೇವಿಸಬೇಡಿ. ಕಡ್ಡಾಯವಾಗಿ ಉಚಿತ ಆಹಾರವನ್ನು ಸೇವಿಸಿ.